ಜಿಲೇಬಿ. ಈ ಜಿಲೇಬಿ ಹೆಸರು ಹೇಳುತ್ತಿದ್ದಂತೆ ಬಾಯಲ್ಲಿ ನೀರೂರುವುದು ಸಹಜ. ಆದರೆ ಇದು ತಿನ್ನಲು ಇಷ್ಟ, ಮಾಡಲು ಕಷ್ಟ. ಭಾರತೀಯ ಖಾದ್ಯದಲ್ಲಿ ಜಿಲೇಬಿಗೆ ಅಗ್ರಸ್ಥಾನ. ಎಲ್ಲ ವಿಶೇಷ ಕಾರ್ಯಕ್ರಮಗಳಲ್ಲೂ ಜಿಲೇಬಿಯನ್ನು ಕಡ್ಡಾಯವಾಗಿ ಮಾಡಿರುತ್ತಾರೆ. ವಿಶೇಷ ಊಟದಲ್ಲಿ ಜಿಲೇಬಿ ಇದ್ದರೆ ಎಷ್ಟು ತಿನ್ನುತ್ತೇವೆ ಎಂಬುದರ ಲೆಕ್ಕವೇ ಸಿಗಲಿಕ್ಕಿಲ್ಲ. ಇಂತಹ ಜಿಲೇಬಿ ಮಾಡುವುದು ಹೇಗೆ ಎಂಬ ವಿವರ ಇಲ್ಲಿದೆ. ಬೇಕಾಗುವ ಸಾಮಗ್ರಿಗಳು: ಮೈದಾ 1 ಕಿಲೋ, ಸಕ್ಕರೆ 2.5 ಕಿಲೋ, ಲಿಂಬು 10, ಮೊಸರೆ ಇಲ್ಲ ಮಜ್ಜಿಗೆ 1 ಕಪ್, ಚಿಟಿಕೆ ಉಪ್ಪು, ಕಲರ್ ಸ್ವಲ್ಪ ಕಡಲೆ ಹಿಟ್ಟು, ಕರಿಯಲು 1 ಕಿಲೋ ಎಣ್ಣೆ. ಮಾಡುವ ವಿಧಾನ: 1 ಕಿಲೋ ಮೈದಾ ಹಿಟ್ಟಿಗೆ ಮೊಸರು, ನೀರು, ಚಿಟಿಕೆ ಉಪ್ಪು, 4-5 ಲಿಂಬೆಹಣ್ಣಿನ ರಸ ಹಾಕಿ ಜಿಲೇಬಿ ಮಾಡುವ 2 ದಿನ ಮೊದಲು ಇಡ್ಲಿ ಹಿಟ್ಟಿನ ಹದಕ್ಕೆ ಹಿಟ್ಟು ನೆನೆಸಿ ಮುಚ್ಚಳ ಹಾಕಿಡಬೇಕು. ಜಿಲೇಬಿ ಮಾಡುವ ದಿನ ಹಿಟ್ಟಿಗೆ ಕಲರ್ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸಿ ಎಣ್ಣೆ ಬಂಡಿಯಲ್ಲಿ ಬಿಡಬೇಕು. 4-5 ಲಿಂಬೆ ರಸ ಮಿಶ್ರಿತ ಸಕ್ಕರೆ ಪಾಕ ಸರಿಯಾದ ಹದದಲ್ಲಿ ರೆಡಿ ಮಾಡಿ ಇಟ್ಟುಕೊಳ್ಳಬೇಕು. ಕರಿದ ಜಿಲೇಬಿಯನ್ನು 4-5 ನಿಮಿಷ ಸಕ್ಕರೆ ಪಾಕದಲ್ಲಿ ನೆನೆಸಿ ತೆಗೆದರೆ ಸವಿ ಸವಿ ಜಿಲೇಬಿ ರೆಡಿ. ಕುಮಟಾ ಹೊನ್ನಾವರದಲ್ಲಿ ನೀಲ್ಕೋಡು ಅಡುಗೆ ಶಿವಣ್ಣ ಅವರು ಮಾಡುವ ಜಿಲೇಬಿ ತುಂಬ ಬೇಡಿಕೆ, ಅಷ್ಟೇ ಫೇಮಸ್. ಹೆಚ್ಚಿನ ಮಾಹಿತಿಗಾಗಿ ಶಿವಣ್ಣ ಅವರನ್ನು ಈ ನಂಬರಿಗೆ ಸಂಪರ್ಕಿಸಬಹುದು. ಅವರ ನಂಬರ್ 9480718448. ಹೆಚ್ಚಿನ ಆರ್ಡರ್ ಇದ್ದರೂ ಅವರು ಮಾಡಿಕೊಡುತ್ತಾರೆ. ಧನ್ಯವಾದ. ಶಿವಣ್ಣನ ಜಿಲೇಬಿ ತುಂಬಾ ಫೇಮಸ್, ಹಾಗೆ ಈ ಸಲ ಜಿಲೇಬಿ ಹೇಗೆ ಮಾಡುದು ಅಂತೇಳಿ ಅವರು ವಿವರಿಸ್ತಾರೆ. ಶಿವಣ್ಣ ಅವರು ಹೇಗೆ ಮಾಡುದು, 1 ಕೆಜಿ ಜಿಲೇಬಿ ಮಾಡ್ಬೇಕಂದ್ರೆ ಹೇಗೆ ಮಾಡುದು? 1 ಕಿಲೋ ಮೈದಾ ಹಿಟ್ಟಿಗೆ 1/2 ಲಿಂಬೆಹಣ್ಣು, 1/4 ತಟ್ಟೆ ಮೊಸರು ಮಜ್ಜಿಗೆ, ಕಡೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಹಿಟ್ಟು ಹಾಕಿ ಕಲಸು. ಮೈದಾ ಹಿಟ್ಟು, ನೀರು, ಮಜ್ಜಿಗೆ, ಲಿಂಬು, ಉಪ್ಪು ಕಡೆದು ಇವತ್ತು ನಾಡ್ದು ಮಾಡಿದ್ರೆ ಇವತ್ತು ಸಂಜೆ ಸಾಯಂಕಾಲ ಇದು ಮಾಡೋದು. ಆಮೇಲೆ ಬಿಡುವುದಿನ ಕಲರು ಕಡಲೆ ಇಟ್ಟು ಮೈದಾ ಇಟ್ಟು ಎಲ್ಲ ಹಾಕಿ ಕೂಡಿಸಿ ಕಲರ್ ಮಾಡಿ ಒಂದು ಹದ ನಮ್ಮ ಬಿಡು ಹದ ಮಾಡೋದು. 1 ಜಿಲೇಬಿ ಮೈದಾ ಹಿಟ್ಟಿಗೆ 1 ಕಿಲೋ ಮೈದಾ ಹಿಟ್ಟಿಗೆ 2.5 ಕಿಲೋ ಸಕ್ಕರೆ, 1 ಕಿಲೋ ಎಣ್ಣೆ, 10 ಲಿಂಬೆಹಣ್ಣು ಪಾಕ ಹದ ಏರಿಸಲಿಲ್ಲ, ಎಳಾದ ಮಾಡಿದ್ರೆ ಮಧ್ಯಮ ಪಾಕ ಜಿಲೇಬಿ ಪಾಕದಲ್ಲಿ ಕಲಿಸು. ಈ ಥರ ಮಾಡಿ ಕಲಸಿ ಮತ್ತೆ ಇದು ಪಾಕ ಮಾಡ್ಕೊಂಡು ಇದೇ ಪಾಕ ಮಾಡ್ತೀವಿ, ಇದೇ ಥರ ಜಿಲೇಬಿ ಮಾಡ್ತು ತಗದು ಹಾಕು, ಜಿಲೇಬಿ ಹಿಂಗೆ ತಗದು ಹಾಕು. ಜಿಲೇಬಿ ಮಾಡೋಕ್ಕೆ ಕರೆಕ್ಟಾಗಿ ಮಾಡೋದು, ಪಾಕ ಎಳೆದಪ್ಪಲಿಲ್ಲ ದಪ್ಪಲಿಲ್ಲ ಮಧ್ಯಮ ಪಾಕ ಬಿಟ್ಟು ಹಂಗೆ ಬಿಡು ಹದ ಮಾಡ್ತಾರೆ. 1 ಕಿಲೋ ಮೈದಾ ಇಟ್ಟು 100 ಗ್ರಾಮ್ ಕಡಲೆ ಇಟ್ಟು 2.5 ಕಿಲೋ ಸಕ್ಕರೆ, 1 ಕಿಲೋ ಎಣ್ಣೆ, ಕಲರ್ ಸ್ವಲ್ಪ, 1 ಚಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you.
Very good.